ಲಾಕ್ಡೌನ್ ತೆರವಾದ ನಂತರ ಬಸ್ ಸಂಚಾರ ಆರಂಭಗೊಂಡಿದ್ದರೂ ಪ್ರಯಾಣಿಕರ ಸಂಖ್ಯೆ ನಿರೀಕ್ಷೆಯಂತೆ ಹೆಚ್ಚುತ್ತಿಲ್ಲ. ಅದಕ್ಕಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣಿಕರನ್ನ ಸೆಳೆಯಲು ದೈನಂದಿನ ಹಾಗೂ ಮಾಸಿಕ ಪಾಸುಗಳನ್ನ ರಿಯಾಯಿತಿ ದರದಲ್ಲಿ ನೀಡುವ ಯೋಜನೆ ಹಮ್ಮಿಕೊಂಡಿದೆ. ಹೌದು, ಲಾಕ್ಡೌನ್ ತೆರವಾದ ಆರಂಭದ ಕೆಲ ತಿಂಗಳ ಕಾಲ ಪಾಸ್ ನೀಡಿರಲಿಲ್ಲ. ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರುವ ಧಾರವಾಡ, ಗದಗ್, ಹಾವೇರಿ, ಉತ್ತರ ಕನ್ನಡ, ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪಾಸ್ ನೀಡಿ ನಷ್ಟ ಕಡಿಮೆ ಮಾಡಿಕೊಳ್ಳಲು ಸಂಸ್ಥೆ ಮುಂದಾಗಿದೆ. ಈಗ ಸದ್ಯ ಪಾಸುಗಳನ್ನು ಪಡೆದರೆ ಪ್ರಯಾಣಿಕರಿಗೆ ಹಣ ಉಳಿತಾಯವಾಗುತ್ತದೆ. ಪಟ್ಟಣಕ್ಕೆ ಹೋಗಿ ಬರುವ ಉದ್ಯೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಪಾಸ್ನಿಂದ ಹೆಚ್ಚಿನ ಲಾಭ ಸಿಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ಪದೇ ಪದೇ ನಮ್ಮ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಸಾರ್ವಜನಿಕರಿಗೆ ಹಾಗೂ ನಿಯಮಿತವಾಗಿ ತಿಂಗಳುಗಟ್ಟಲೆ ದಿನನಿತ್ಯವೂ ಕಚೇರಿ ಕೆಲಸ ಕಾರ್ಯಗಳಿಗೆ ಬಂದು ಹೋಗತಕ್ಕಂಥ ಶಿಕ್ಷಕರು, ಬ್ಯಾಂಕ್ ನೌಕರರು, ಇತರೆ ವಾಣಿಜ್ಯೋದ್ಯಮಿಗಳು ಅವರ ಕೆಲಸ ಕಾರ್ಯ ನಿಮಿತ್ತ ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ಬರುವಂಥ ಸಾರ್ವಜನಿಕ ಪ್ರಯಾಣಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಾರಿಗೆ ಸಂಸ್ಥೆಯಿಂದ ರಿಯಾಯಿತಿ ದರದಲ್ಲಿ ದೈನಿಕ ಮತ್ತು ಮಾಸಿಕ ಪಾಸ್ಗಳನ್ನ ಕೊಡುವಂಥ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಪ್ರತಿದಿನ ಅವರು ಪ್ರಯಾಣಕ್ಕೋಸ್ಕರ ನಿಗದಿತ ಮೊತ್ತವನ್ನು ಹಣವನ್ನು ಕೊಡುವಾಗ ಶೇಕಡ 20-40%ವರೆಗೆ ಹಣ ಅವರಿಗೆ ಪ್ರಯಾಣದ ಟಿಕೆಟ್ ಹಣದಲ್ಲಿ ಉಳಿತಾಯ ಆಗ್ತದೆ. ಹಾಗಾಗಿ ಪ್ರಯಾಣಿಕರು ಕೂಡ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರಯಾಣಿಕರಿಗೆ ನಮ್ಮ ಬಸ್ಸುಗಳಲ್ಲಿ ಸಾರಿಗೆ ಸಂಚಾರವನ್ನು ಮಾಡೋದಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಲ್ಲಿ ನಾವು ದಿನನಿತ್ಯದ ಪ್ರಯಾಣಿಕರಿಗೂ ಅನುಕೂಲವಾಗುವಂತೆ ಮತ್ತು ತಿಂಗಳುಗಟ್ಟಲೆ ತಿರುಗಾಡ್ತಕ್ಕಂಥ ಪ್ರಯಾಣಿಕರಿಗೆ ಮಾಸಿಕ ರಿಯಾಯಿತಿ ಪಾಸುಗಳನ್ನು ಕೊಡುವಂತೆ ವ್ಯವಸ್ಥೆ ಮಾಡಿದ್ದೀವಿ. ಕೋವಿಡ್ ಪೂರ್ವದಲ್ಲಿ 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 4,670 ಬಸ್ಗಳು ಸಂಚರಿಸುತ್ತಿದ್ದವು. ಈಗ 3,100 ಬಸ್ಸುಗಳ ಸಂಚಾರವಿದ್ದು ಸಂಸ್ಥೆಗೆ ನಿತ್ಯ 2.2 ಕೋಟಿ ಆದಾಯ ಬರುತ್ತಿದೆ. ಈ ರೀತಿ ದಿನನಿತ್ಯ ಹಳ್ಳಿಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಪಟ್ಟಣಕ್ಕೆ ಉದ್ಯೋಗಕ್ಕೆ ಬರುವವರಿಗೆ ಪಾಸ್ಗಳಲ್ಲಿ ವಿನಾಯಿತಿ ನೀಡಿರುವುದಕ್ಕೆ ಸಾರ್ವಜನಿಕರು, ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಗೆ ಕೆಲಸಕ್ಕೆ ಬರಾಕತ್ತೀನಿ ಡೈಲಿ. ಇಲ್ಲಿ ನಾನು ಮೊದಲು 36 ರೂಪಾಯಿ ಒಂದು ಸೈಡ್ ಹಂಗೆ ಹೋಗ್ತಾ ಬರ್ತಾ 72 ರೂಪಾಯಿ ಖರ್ಚಾಗ್ತಿತ್ತು ನಂದು. ಹಂಗೆ ತಿಂಗಳಕ್ಕೆ ನನಗೆ 2,100 ರಿಂದ 2,300 ರೂಪಾಯಿವರೆಗೆ ಖರ್ಚಾಗ್ತಿತ್ತು. ಈಗ KSRTCದವರು ಪಾಸ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಅರೌಂಡ್ ನನಗೆ 1,000 ರೂಪಾಯಿ ಅಷ್ಟು ಉಳಿಯಾಕತ್ತೈತಿ. ಇದರಿಂದ ನಾನು 1,000 ರೂಪಾಯಿ ಅದೇ ಈಗ ಕೋವಿಡ್ ಟೈಮ್ನಲ್ಲಿ ನನಗೆ ಎದಕ್ಕರ ಖರ್ಚಿಗೆ ನನಗೆ ಅನುಕೂಲ ಆಗ್ತೈತಿ. ಹಿಂಗಾಗಿ KSRTCದವ್ರಿಗೆ ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.